2004 ಮತ್ತು 2009 ಎರಡು ಬಾರಿ ಕೋಲಾರ ಪಾರ್ಲಿಮೆಂಟ್ರಿ ಕ್ಷೇತ್ರದಿಂದ ಸ್ಪರ್ಧಿಸಿದ್ದೇನೆ. 375,000 ಅಧಿಕ ಮತಗಳನ್ನು ಪಡೆದು ಕೇವಲ 10,000 ಒಂದು ಸಾರಿ, 13,000 ಒಂದು ಸಾರಿ ಮತದಲ್ಲಿ ಸೋತಿದ್ದೇನೆ. ಅವತ್ತಿಂದ ಇವತ್ತುವರೆಗೂ ಕೂಡ ಕೋಲಾರ ಜಿಲ್ಲೆ ನನ್ನ ಕರ್ಮಭೂಮಿ, ನನ್ನ ರಾಜಕೀಯ ಕ್ಷೇತ್ರ. ಮೊಟ್ಟ ಮೊದಲ ಬಾರಿಗೆ 375,000 ಜನ ಮತ ಹಾಕಿ ಆಶೀರ್ವದಿಸಿದ್ದಾರೆ. ಕೋಲಾರ ಬಿಟ್ಟು ಬೇರೆ ಕಡೆ ರಾಜಕೀಯ ಮಾಡಬಾರ್ದು ಅಂತೇಳಿ ಇಲ್ಲೇ ಉಳಿದಿದ್ದೇನೆ. ಜನಗಳ ಮಧ್ಯೆ ಬೆರೆತು ಅವ್ರ ಕಷ್ಟಗಳು ಸ್ಪಂದಿಸಿದ್ದೇನೆ. ಎರಡು ಬಾರಿ MLC ಆದಾಗಲೂ ಕೂಡ ನನಗೆ ಬಂದಿರತಕ್ಕಂಥ ಫಂಡ್ಸ್ನಲ್ಲಿ ನಾನು ಅತಿ ಹೆಚ್ಚು ಹಣವನ್ನು ಈ ಜಿಲ್ಲೆಯ ಅಭಿವೃದ್ಧಿಗೆ ಖರ್ಚು ಮಾಡಿದ್ದೇನೆ. ಅದ್ರ ಪಟ್ಟಿ ಕೂಡ ಶೀಘ್ರದಲ್ಲೇ ನಾನು ಬಿಡುಗಡೆ ಮಾಡ್ತೇನೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಸುಮಾರು 4,500 ಜನಗಳಿಗೆ ಸಾಲ ಕೊಟ್ಟಿದ್ದೇನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಾಲ ಮೇಳ ಮಾಡಿದ್ದೇನೆ. ಇಲ್ಲಿ 450 ಬೋರ್ವೆಲ್ ಹಾಕ್ಸಿದ್ದೇನೆ. ಇದು ನನ್ನನ್ನು ಆಶೀರ್ವದಿಸಿದಂಥ ಜಿಲ್ಲೆಗೆ ನಾನು ಕೊಟ್ಟಿರುವಂಥ ಕೊಡುಗೆ. ನನಗೆ ಯಾವುದೇ ಸ್ಥಾನಮಾನ ಸಿಕ್ಕಿದ್ರೂ ಕೂಡ ನಾನು ಯೋಚನೆ ಮಾಡುವಂಥದ್ದು ಕೋಲಾರ ಅಭಿವೃದ್ಧಿ, ಕೋಲಾರ ಅಭಿವೃದ್ಧಿ. ನನ್ನ ಮುಂದೆ ಎರಡು ಆದ್ಯತೆಗಳಿವೆ. ಒಂದು, ಈ ಜಿಲ್ಲೆಗೆ ಶಾಶ್ವತ ನೀರನ್ನು ಕೊಡುವಂಥ ಅದಕ್ಕೆ ಒತ್ತು ಕೊಡುವಂಥದ್ದು. ಎಲ್ಲ ರೀತಿಯ ಹೋರಾಟ ಮಾಡಿ ಅದೊಂದು ಈ ಬಹುದಿನಗಳ ವರ್ಷಗಳ ಸಮಸ್ಯೆ ಶಾಶ್ವತ ನೀರಿನ ಇದು ಸಮಸ್ಯೆ, ಅದಕ್ಕೆ ಹೆಚ್ಚಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಆದ್ಯತೆ. ಇಲ್ಲಿ ನಿರುದ್ಯೋಗಿ ಯುವಕರ ಸಂಖ್ಯೆ ಜಾಸ್ತಿ ಇದೆ, ಕಾರ್ಖಾನೆಗಳಿಲ್ಲ. ಇದ್ದಂಥ BGML ಮತ್ತು BEML ಎರಡೂ ಕೂಡ BGML ಮುಚ್ಚಿದೆ, BML ಖಾಸಗೀಕರಣಗೊಳಿಸೋಕೆ ಹೊರಟಿದ್ದಾರೆ. ಇದೆಲ್ಲ ಈ ಜಿಲ್ಲೆಗೆ ಮಾಡುವಂಥ ದ್ರೋಹ. ಅನ್ನ 10 ವರ್ಷಗಳ ಕಾಲ ಮಂತ್ರಿಯಾಗಿ KH ಮುನಿಯಪ್ಪನವರು ಆ ಎರಡೂ ಕಾರ್ಖಾನೆಗಳ ಉಳಿಸೋ ಕೆಲಸ ಮಾಡಲಿಲ್ಲ, ಈ ಜಿಲ್ಲೆಗೆ ಕುಡಿ ನೀರನ್ನು ತರಿಸುವಂಥ ಕೆಲಸ ಮಾಡಲಿಲ್ಲ. ಒಂದು ರೀತಿಯ ಜನ ಅವರ ವಿರುದ್ಧ ಸಿಡ್ದೆದ್ದಿದ್ದಾರೆ, ಬಂಡೆದ್ದಿದ್ದಾರೆ. ಕಡಿಮೆ ಅಂತರದಲ್ಲಿ ಸೋತಿರತಕ್ಕಂಥ ನನಗೆ ಆಶೀರ್ವಾದ ಮಾಡೋದಕ್ಕೆ ಸಿದ್ಧರಿದ್ದಾರೆ. ಆದರೆ ಎರಡೂ ಚುನಾವಣೆಯಲ್ಲಿ ನಾನು ಸೋತದ್ದು ಜನಗಳಿಂದಲ್ಲ, ಮುನಿಯಪ್ಪ ಮಾಡಿದಂಥ ಕುತಂತ್ರದಿಂದ. ಮೊದಲ ಬಾರಿಗೆ ನಾನು ಸ್ಪರ್ಧಿಸಿದಾಗ ನನ್ನ ಮೇಲೆ ಒಂದು ಅಪಾದನೆಯನ್ನು ಮಾಡಿಸಿದ್ರು. ನಾನು ಪರಿಶಿಷ್ಟ ಜಾತಿಯವನು, ಬೇರೆ ವರ್ಗಕ್ಕೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಎನ್ನುವಂಥದ್ದನ್ನು ವ್ಯಾಪಕವಾಗಿ ಅರ್ಡ್ರು. ಜನ ನನ್ನ ಕಂಡಿದ್ದಾರೆ 12 ವರ್ಷದಿಂದ, ಆ ರೀತಿ ಯಾವುದೇ ಒಂದು ಕೆಲಸ ಮಾಡಿದೆ ನಾನು ಜನತೆ ಕೊಡುವಂತೆ ಯಾವುದೇ ಶಿಕ್ಷೆಗೆ ಸಿದ್ಧ. ಈಗ ಮತ್ತೊಮ್ಮೆ ಅದೇ ರೀತಿಯ ಅಪಪ್ರಚಾರ KH ಮುನಿಯಪ್ಪನೇ ಸ್ಟಾರ್ಟ್ ಮಾಡಿದ್ದಾರೆ. ಅದು ವೀರಯ್ಯ ಮುನಿಯಪ್ಪನವ್ರ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತ. ಆ ಹೊಂದಾಣಿಕೆ ರಾಜ್ಯ ಮಾಡಿದರೆ ನಾನು ನನ್ನನ್ನು ನೇಣಗಂಬಕ್ಕೇರಿಸಿ ಅಂತ ಜನತೆಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಅಷ್ಟು ಆ ರೀತಿಯ ರಾಜಕಾರಣ ನಾನು ಮಾಡಿದರೆ 375,000 ಜನ ಮತ ಹಾಕ್ತಿರಲಿಲ್ಲ, ಮತ್ತು ಮೂರನೇ ಬಾರಿಗೆ ನನಗೆ ಟಿಕೆಟ್ ಕೂಡ ತಪ್ಪತಿರಲಿಲ್ಲ. ಆ ರೀತಿಯ ಹೊಂದಾಣಿಕೆ ರಾಜಕೀಯ ಹಣಕ್ಕೆ ಮತ್ತು ಅದಕ್ಕೂ ಆಸೆಪಟ್ಟು ನನ್ನ ಸ್ವಾಭಿಮಾನವನ್ನು ಮಾರಿಕೊಳ್ಳುವ ವ್ಯಕ್ತಿ ನಾನಲ್ಲ. ನನ್ನ ಮತದಾರರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ಅಂಥದ್ದು ಕಂಡು ಬಂದರೆ ನೀವು ನನ್ನನ್ನು ಶಿಕ್ಷಿಸಿ, ಅಪಪ್ರಚಾರಗಳಿಗೆ ಕ್ಯೂ ಬಿಡಬೇಡಿ. ನೀವು 20 ವರ್ಷ ಆಗಿದೆ ನಾನು ಕೋಲಾರ ಜಿಲ್ಲೆಗೆ ಬಂದು, ನನ್ನನ್ನು ನೋಡಿದ್ದೀರಿ, ನನ್ನ ಕೆಲಸಗಳನ್ನು ನೋಡಿದ್ದೀರಿ. ಎರಡೂ ಕೂಡ ತಮ್ಮ ನನಗೆ ಆಶೀರ್ವಾದ ಕೊಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಲ್ಲಿ ಎರಡು ಪಕ್ಷದ ಒಂದೇ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂಥದ್ದು ನಿರ್ಣಾಯಕ ಅಲ್ಲ. ಇಲ್ಲಿ 7 ಬಾರಿ ಸಂಸತ್ ಸದಸ್ಯನಾಗಿ ಏನು ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆ ಇವತ್ತು ಜನತೆ ಕೇಳ್ತಿದ್ದಾರೆ. ವೀರಯ್ಯ ವರ್ಸಸ್ ಮುನಿಯಪ್ಪ ಅನ್ನುವಂಥ ವಾತಾವರಣ ಇದೆ. ಕಾರಣ ನನ್ನನ್ನು ನೋಡಿದ್ದಾರೆ, 35 ವರ್ಷ ಅವರು ನೋಡಿದ್ದಾರೆ. ಆ ಇಬ್ಬರ ಮಧ್ಯೆ ಯಾರ ಆಯ್ಕೆ ಅನ್ನುವಂಥದ್ದು ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಎಷ್ಟು ಸಾರಿ ಜನಗಳನ್ನ ಮೋಸ ಮಾಡೋಕ್ಕೆ ಸಾಧ್ಯ, ಸುಳ್ಳನ್ನು ರಾಜಕಾರಣ ಮಾಡೋಕ್ಕೆ ಸಾಧ್ಯ, ದ್ರೋಹದ ರಾಜಕಾರಣ ಮಾಡೋಕ್ಕೆ ಸಾಧ್ಯ, ಒಂದಲ್ಲ ಒಂದು ರೀತಿ ಅದು ಜನಗಳೇ ಬಯಲು ಮಾಡ್ತಾರೆ ಅದನ್ನು. ಆದ್ದರಿಂದ ನನಗೆ ನಂಬಿಕೆ ಇದೆ, ಈ ಸಾರಿ ನನ್ನ ಮೇಲೆ ಇರ್ತಕ್ಕಂಥ ಅನುಕಂಪ, ನಾನು ಅವರ ಜೊತೆ ತೊಡಗಿಸ್ಕೊಂಡಿರುವಂಥ 20 ವರ್ಷಗಳ ರಾಜಕಾರಣ, ಇವೆರಡೂ ಕೂಡ ನನಗೆ ಆಶೀರ್ವಾದ ಆಗ್ತದೆ ಅನ್ನುವಂಥ ನಂಬಿಕೆ ನನಗಿದೆ. ವಿರೋಧಿ ಅಲ್ಲ, ಎರಡು ಎರಡು ಎರಡೂ ಇದೆ.